ಎಲ್ಲರಿಗೂ ನಮಸ್ಕಾರ ಇವತ್ತು ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಸುಗುಂಡೆ ಮಾಡ್ತಾ ಇದೀನಿ ಮನೆಯಲ್ಲಿ ಹಬ್ಬಗಳಿಗೆ ಶುಭ ಕಾರ್ಯ ನಡೆಯುವಾಗ ಹಾಗೆ ಪೂಜೆಯಲ್ಲಿ ಪ್ರಸಾದಕ್ಕೆ ಮಾಡೋ ಈ ಸುಗುಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋ ಸ್ವೀಟ್ ಇದು ಸುಗುಂಡೆ ಮಾಡೋದಕ್ಕೆ ಅರ್ಧ ಕಪ್ ಅಂದ್ರೆ 100 ಗ್ರಾಂಸ್ ಉದ್ದಿನ ಬೇಳೆ ತಗೊಳ್ತಾ ಇದೀನಿ ಇದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ 2 ಟೇಬಲ್ ಸ್ಪೂನ್ ಮೈದಾ ಹಾಗೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಸ್ವಲ್ಪ ಅಡಿಗೆ ಸೋಡಾ ಸೋಡಾ ಹಾಕೋಳೋದು ಆಪ್ಷನಲ್ ಇಷ್ಟ ಇಲ್ಲ ಅಂದ್ರೆ ಬಿಡಬಹುದು ಉದ್ದಿನ ಬೇಳೆ ಮತ್ತೆ ಅಕ್ಕಿನ ತೊಳೆದು 4-5 ಗಂಟೆ ನೆನೆಸಿಡಿ ಇದ ನೆನೆಯೋಷ್ಟರಲ್ಲಿ ಹೂರ್ಣ ಮಾಡ್ಕೊಳ್ತಾ ಇದೀನಿ ಹೂರ್ಣಕ್ಕೆ ಉದ್ದಿನ ಬೇಳೆ ಎಷ್ಟು ತಗೊಂಡಿದ್ರೆ ಅಷ್ಟೇ ಅಳತೆ ತೊಗರಿ ಬೇಳೆ ತಗೋಬೇಕು ಅಂದ್ರೆ ನಾನು ಅರ್ಧ ಕಪ್ ತೊಗರಿ ಬೇಳೆ 1/4 ಕಪ್ ಬೆಲ್ಲ ಸ್ವಲ್ಪ ಕಾಯಿ ತುರಿ ತಗೊಳ್ತಾ ಇದೀನಿ ಹೂರ್ಣ ಮಾಡೋದನ್ನ ನಮ್ಮ ಹೋಳಿಗೆ ರೆಸಿಪಿಯಲ್ಲಿ ಡೀಟೇಲ್ ಆಗಿ ತೋರಿಸಿದೀವಿ ಅದರ ಲಿಂಕ್ ನ ಚೆಕ್ ಮಾಡಿ ಆದರೂ ಒಂದ್ಸರಿ ಕ್ವಿಕ್ ಆಗಿ ಆ ಸ್ಟೆಪ್ಸ್ ನ ತೋರಿಸ್ತಾ ಇದೀನಿ ತೊಗರಿ ಬೇಳೆನ ಬೇಯಿಸಿಕೊಂಡು ಬೇಯಿಸಿದ ನೀರನ್ನ ಫಿಲ್ಟರ್ ಮಾಡಿ ಆ ಕಟ್ ಅನ್ನು ರಸ ಅಥವಾ ಸಾರ್ಗೆ ಉಪಯೋಗಿಸ್ಕೊಳ್ಳಿ ಈಗ ಬೆಲ್ಲ ಕರಗಿಸಿಕೊಂಡು ಒಂದು ಪಾತ್ರೆಗೆ ಹಾಕಿ ಕಾಯಿ ತುರಿ ಬೆಂದ ಬೇಳೆ ಏಲಕ್ಕಿ ಪುಡಿ ಸೇರಿಸಿ ತಣ್ಣಗಾದ ಮೇಲೆ ನೀರು ಹಾಕದೆ ನುಣ್ಣಗೆ ರುಬ್ಬಿದ್ರೆ ಹೂರ್ಣ ರೆಡಿ ಹೂರ್ಣ ಗಟ್ಟಿಯಾಗಿರಲಿ ಆಮೇಲೆ ನಿಮಗೆ ಬೇಕಾದ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಈಗ ನೆನೆಸಿಟ್ಟಿದ್ದ ಉದ್ದಿನ ಬೇಳೆ ಅಕ್ಕಿನ ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಗೆ ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕಿ ರುಬ್ಕೋಬೇಕು ಈ ತರ ಸ್ಮೂತಾಗಿ ರುಬ್ಬಿರಬೇಕು ಇದಕ್ಕೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ರುಚಿಗೆ ತಕ್ಕ ಉಪ್ಪು ಹಾಗೆ ಚಿಟಿಕೆ ಅಡಿಗೆ ಸೋಡಾ ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಹಾಗೆ 1 ನಿಮಿಷ ರುಬ್ಕೋಬೇಕು ಹಿಟ್ಟು ತುಂಬಾ ತೆಳ್ಳಗಿರಬಾರದು ದೋಸೆ ಹಿಟ್ಟಿನ ಹದಕ್ಕಿಂತ ಮಂದ ಅಂದ್ರೆ ಕ್ಲೋಸ್ ಟು ಇಡ್ಲಿ ಹಿಟ್ಟಿನ ಹದ ಇರಬೇಕು ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಆಯ್ತು ಅನ್ಸ್ತು ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಬೇಕಾದ ಹದಕ್ಕೆ ಸರಿ ಮಾಡ್ಕೊತಾ ಇದೀನಿ ಕರಿಯೋದಕ್ಕೆ ರಿಫೈನ್ಡ್ ಆಯಿಲ್ ನ ಜೊತೆಗೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕೋದ್ರಿಂದ ಸ್ವೀಟ್ಸ್ ನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ಉಂಡೆ ತೆಳ್ಳಗಿದ್ರೆ ಬಿಸಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸೀಲ್ ಕೊಂಬಿಡುತ್ತೆ ಅದರಿಂದ ಉಂಡೆ ಗಟ್ಟಿಯಾಗಿರಲಿ ಈ ಹೂರ್ಣದ ಉಂಡೆನ ಹಿಟ್ಟಿನಲ್ಲಿ ಅದ್ದಿ ಕಂಪ್ಲೀಟ್ ಆಗಿ ಹಿಟ್ಟು ಕೋಟ್ ಆದಮೇಲೆ ಮೆಲ್ಲಗೆ ಕಾದೆಣ್ಣೆಗೆ ಬಿಡಬೇಕು ಒಂದು ನೆನಪಿರಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಈ ಸುಗುಂಡೆನ ಕರಿಬೇಕು ಆಗ ಅದು ನೀಟಾಗಿ ಫ್ರೈ ಆಗುತ್ತೆ ಆಮೇಲೆ ಹೊಡಿಯಲ್ಲ ಹಿಟ್ಟನ್ನ ಹುಳಿ ಆಗಕ್ಕೆ ಬಿಡಬೇಡಿ ಕರಿಬೇಕು ಅಂದಾಗಲೇ ರುಬ್ಕೊಳ್ಳಿ ಆಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಹಿಟ್ಟು ತೆಳ್ಳ ಇದ್ರೂ ಹೂರ್ಣನ ಕಂಪ್ಲೀಟ್ ಆಗಿ ಕೋಟ್ ಆಗಲ್ಲ ತೆಳ್ಳ ಆದ್ರೆ ಸ್ವಲ್ಪ ಮೈದಾ ಸೇರಿಸ್ಕೋಬಹುದು ಹಾಗೆ ಉಂಡೆನ ಒಟ್ಟೊಟ್ಟಿಗೆ ಜಾಸ್ತಿ ಹಾಕೋದು ಬೇಡ ಈವನ್ ಆಗಿ ಬೇಯೋದಿಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಕದಡಬಾರದು ಸ್ವಲ್ಪ ಬೆಂದ ಮೇಲೆ ಸ್ಪೂನ್ ಹಾಕಿ ತಿರುಗಿಸಿ ಆಗ ಉಂಡೆ ಸೀಳಲ್ಲ ನೀಟಾಗಿ ಬರುತ್ತೆ ನಿಧಾನವಾಗಿ ಮಂದ ಉರಿಯಲ್ಲಿ ಲೈಟ್ ಗೋಲ್ಡನ್ ಎಲ್ಲೋ ಬರೋವರೆಗೂ ಫ್ರೈ ಮಾಡಿ ಒಂದು ಬೌಲ್ಗೆ ತೆಗೆದಿಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಇರೋ ಸುಗುಂಡೆ ಬಿಸಿ ಬಿಸಿಯಾಗಿ ಸವಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಅಡುಗೆ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸ್ತೀರಲ್ಲ